ದೇಶದಾದ್ಯಂತ ಕೊರೋನಾ ಹಾವಳಿ ಹೆಚ್ಚಾಗುತ್ತಿದೆ. ಇದೀಗ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಜನಪ್ರಿಯ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಕೊರೋನಾ ಎರಡನೇ ಅಲೆಯಲ್ಲೂ ಜನಸೇವೆಗೆ ಮುಂದಾಗಿದ್ದಾರೆ. ಬಹುತೇಕ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳ ಅಭಾವ ಕಂಡುಬಂದಿದ್ದು ಜಮೀರ್ ಅಹಮದ್ ಖಾನ್ ಅವರು ಇಂದು 30 ಆಕ್ಸಿಜನ್ ಸಿಲಿಂಡರ್ಗೆ ಚಾಲನೆ ನೀಡಿದ್ದಾರೆ. ನಂತರ ಕಾಂಗ್ರೆಸ್ ಮುಖಂಡರಾದ ಅಲ್ತಾಫ್ ಖಾನ್ ಅವರಿಗೆ ಕೊರೋನಾ ಲಸಿಕೆ ಕೊಡಿಸುವ ಮೂಲಕ ತಮ್ಮ ಕ್ಷೇತ್ರದಲ್ಲಿ ಒಂದು ಅಭಿಯಾನ ಮಾಡಿದರು. ಅವರ ಜೊತೆಗೆ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಕೊರೋನಾ ಲಸಿಕೆ ಪಡೆದಿದ್ದಾರೆ. ಅದಷ್ಟೇ ಅಲ್ಲದೆ ಕಾರ್ಮಿಕರ ದಿನದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಕೊರೋನಾ ಸಂದರ್ಭದಲ್ಲಿ ಧರಿಸುವಂತಹ ವಸ್ತುಗಳನ್ನು ವಿತರಣೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಿಕೆ ಅಲ್ತಾಫ್ ಖಾನ್ ಹಾಗೂ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಇವತ್ತು ನಮ್ಮ ವಾರ್ಡ್ ನಂಬರ್ 137 ಅಲ್ಲಿ 6 ವಾರ್ಡ್ 136 ಅಲ್ಲಿ ಕಂಟ್ರೋಲ್ ರೂಮ್ ಅಂತ ಒಂದು ಓಪನ್ ಮಾಡಿದ್ವಿ. ಅದರಲ್ಲಿ ಒಂದು ಕೋವಿಡ್ ಇಂಜೆಕ್ಷನ್ ತಗೊಳ್ಳೋದು ವ್ಯವಸ್ಥೆ ಮಾಡ್ಕೊಟ್ಟಿದ್ವಿ. ಆಮೇಲೆ ಕೊರೋನಾ ಚೆಕ್ ಮಾಡೋದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಬೇರೆ ಪೋಲಿಯೋ ಡ್ರಾಪ್ಸ್ ಕೊಡೋದು ಒಂದು ವ್ಯವಸ್ಥೆ ಮಾಡಿದ್ವಿ. ಏನಕ್ಕಂದರೆ ಈ ಕೊರೋನಾ ಸೆಕೆಂಡ್ ವೇ ಈ ಕೆಟ್ಟದಾಗ ಬರ್ತದಂತ ಯಾರೂ ತಿಳ್ಕೊಂಡಿರಲಿಲ್ಲ. ನಾವು ಫಸ್ಟ್ ಫೇಸ್ ಕೊರೋನಾ ಬರುವಾಗ ನಮ್ಮ ಈ ಏಪ್ರಿಲ್ ಅಂತ ಏಪ್ರಿಲ್ ಇದು ಇವತ್ತು ಮೇ ಮೊದಲನೇ ತಾರೀಕು ಇವತ್ತು 1ನೇ ತಾರೀಕು ಇವತ್ತು ತಾವು ನೋಡಿರ್ಬೋದು. ಹೋದ ಮೇದಲ್ಲಿ ಬರೇ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಕರ್ನಾಟಕದಲ್ಲಿ 600 ಕೇಸ್ ಇದ್ದಿದ್ದು ಇವತ್ತು 48,296 ಕೇಸಸ್ ಆಗಿದೆ. ಅಂದರೆ ಎಷ್ಟು ಜಾಸ್ತಿ ಅಂತ ನೀವೇ ಲೆಕ್ಕ ಮಾಡ್ಕೊಳ್ಳಿ. ಆಮೇಲೆ ಹೋದ ಸತಿ ಕರೋನಾಗೆ ಈ ಸತಿ ಕರೋನಾಗೆ ಭಾಳ ಡಿಫ್ರೆನ್ಸ್ ಇದೆ. ಹೋದ ಸತಿ ಕರೋನಾಗೆ ಈ ಸತಿ ಕರೋನಾಗೆ ಭಾಳ ಡಿಫ್ರೆನ್ಸ್ ಇದೆ. ಹೋದ ಸತಿ ಕರೋನಾಗೆ ನಾವು ಭಯ ಬಿದ್ದು ಸತ್ತೋಗ್ಬಿಟ್ವಿ. ರಿಯಲ್ ಕರೋನಾ ಅಂದರೆ ಈಗಂತ ನಾನು ಭಾವಿಸ್ತಾ ಇದ್ದೀನಿ. ಏನಕ್ಕಂದರೆ ಹೋದ ಸತಿ ನಾನು ಫೀಲ್ಡಲ್ಲಿದ್ದೆ, ಈ ಬಾರಿನೂ ನಾವೆಲ್ಲ ಫೀಲ್ಡಲ್ಲಿದ್ದೀವಿ. ಈ ಬಾರಿನೇ ಇದು ಒರಿಜಿನಲ್ ಕರೋನಾ ಅಂತ ನಾನು ಭಾವಿಸ್ತೀನಿ. ನಮ್ಮ ರಾಜ್ಯದ ಜನಕ್ಕೆ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊತೀನಿ. ಈ ಸರ್ಕಾರ ವತಿಯಿಂದ ಏನೇನೂ ಆಗ್ತಾಯಿಲ್ಲ, ಏನೇನೂ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಅವ್ರು ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿತ್ತು. ಅವರು ಮುಂಚೆನೇ ಗೊತ್ತಿತ್ತು ಅವ್ರಿಗೆ ಮೇ ತಿಂಗಳಲ್ಲಿ 21ನಲ್ಲಿ ಸೆಕೆಂಡ್ ವೇವ್ ಬರ್ತದಂತ. ಅದು ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿತ್ತು. ಈ ಸರ್ಕಾರ ವ್ಯವಸ್ಥೆ ಮಾಡಿಲ್ಲ. ಉಡಾಪೆ ಸರ್ಕಾರ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರಕ್ಕೆ ನಂಬ್ಕೊಂಡ್ರೆ ನಮ್ಮಿಂದ ಏನು ಸಾಧ್ಯ ಆಗಲ್ಲ. ಈ ರಾಜ್ಯದ ಜನಕ್ಕೆ ನಾನು ಮನವಿ ಮಾಡ್ಕೊಳ್ಳೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯಮಾಡಿ ಆ ವ್ಯಾಕ್ಸಿನನ್ನು ಎಲ್ಲರೂ ಕಟ್ಟಾಯ ತೊಗೊಳ್ಬೇಕಂತ ಕೈ ಜೋಡಿಸಿ ಮನವಿ ಮಾಡ್ಕೊಂಡಿದ್ದೀನಿ. ಈಗ ನಾನು ತೊಗೊಂಡಿದ್ದೀನಿ, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ತೊಗೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾವ್ರೆ ನೀವು ಕಡ್ಡಾಯ ನೀವು ವ್ಯಾಕ್ಸಿನನ್ನು ತೊಗೊಳ್ಳೇಬೇಕು 2 ಡೋಸ್ ಅಂತ. ಏನಿಗಂದರೆ ವ್ಯಾಕ್ಸಿನಲ್ಲಿ ಲಾಭ ಅಂದರೆ ಒಂದು ಸತಿ ವ್ಯಾಕ್ಸಿನ್ ಕರೋನಾ ಬರಲ್ಲ ಅಂತ ಇಲ್ಲ. ವ್ಯಾಕ್ಸಿನ್ ತೊಗೊಂಡ ತಕ್ಷಣ ನಮ್ಮ ಕರೋನಾ ಬರೋಲ್ಲ ಅಂತಪ್ಪ ಇಲ್ಲ ಅಂತ ಇಲ್ಲ. ವ್ಯಾಕ್ಸಿನ್ ತೊಗೊಂಡ್ರೆ ಒಂಥರ ಸೇಫರ್ ಸೈಡ್. ಅಟ್ಲೀಸ್ಟ್ 99% ಕರೋನಾ ಬರೋಲ್ಲ. 1%ಅಲ್ಲೂ 3% ಚಾನ್ಸಸ್ ಇರೋದು ಕೊರೋನಾ ಬರೋಕ್ಕೆ. 3% ಚಾನ್ಸ್ ಇರೋದು. ಹಾಗಾಗಿ ದಯಮಾಡಿ ರಾಜ್ಯದ ಜನಕ್ಕೆ ನಾನು ಮನವಿ ಮಾಡ್ಕೊತೀನಿ. ನಿಮ್ಮ ಜೀವನ ನೀವೇ ಉಳಿಸ್ಕೊಳ್ಬೇಕಾಗ್ತದೆ. ಈಗ ನಾನು ನಿನ್ನೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ನಾವು ಹೋಗಿದ್ವಿ. ಈ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ನಾನು ಒಂದು ಮನೆ ಸಿದ್ದರಾಮಯ್ಯ ಅವರು ವ್ಯಾಕ್ಸಿನ್ ತಗೊಳ್ಳೋಲ್ಲಿ ಹೋಗಿದ್ವಿ. ಡಾಕ್ಟರ್ ಅವ್ರ ಜೊತೆ ರಿವ್ಯೂ ಮೀಟಿಂಗ್ ಮಾಡಿದ್ವಿ. ನೀವು ರಿವ್ಯೂ ಮೀಟಿಂಗಲ್ಲಿ ಅಲ್ಲಿ ಕೇಳಿದ್ವಿ ಟೋಟಲ್ ಎಷ್ಟು ಬೆಡ್ ಇದೆಯಪ್ಪ. 750 ಬೆಡ್ ಇದೆ. 750 ಬೆಡ್ಡಲ್ಲಿ ಈಗ ಆಕ್ಸಿಜನ್ ಬೆಡ್ ಇದೆ. 700ಕ್ಕೂ ಆಕ್ಸಿಜನ್ ಬೆಡ್ ಇದೆ. ವೆಂಟಿಲೇಟರ್ಗಳು ಐ ಸಿ ಯು ವೆಂಟಿಲೇಟರ್ ಎಷ್ಟಿದೆ ಅಂದರೆ 65 ಇದೆ ಅಂತಾರೆ. ಸಮಯ 750ಗೆ ನೀವು ವೆಂಟಿಲೇಟರ್ ಬೆಡ್ 65 ಇದ್ರೆ ಎಲ್ಲಿ ಸಾಲ್ತದೆ? ಹಾಗಾಗಿ ಮಾನ್ಯ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ. ಮಾನ್ಯ ಸುಧಾಕರ್ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರಂತೆ. ಒಂದು ನಿಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ತವ ಒಂದು ಪಾರ್ಕಿಂಗ್ ಪ್ಲೇಸ್ ಇತ್ತು, ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ನಾವು. 100 ICU ವೆಂಟಿಲೇಟರ್ ಬೆಡ್ ಹಾಕ್ತೀನಿ, ವೆಂಟಿಲೇಟರ್ ಹಾಕ್ತೀನಿ ಅಂತ ಹೇಳ್ತೀರಾ, ದಯಮಾಡಿ ಅದು ಹಾಕಿ. ನೀವು ಜನಗಳಿಗೆ ಅನುಕೂಲ ಆಗ್ತದೆ, ಜನಗಳಿಗೆ ಒಳ್ಳೇದಾಗ್ತದೆ. ಅದ್ರ ಜೊತೆಯಲ್ಲಿ ಈಗ ನನ್ನ ಕ್ಷೇತ್ರದಲ್ಲಿ ಈಗ ಬಾಬು ಜಗಜೀವನ್ ರಾಮ್ ಹಾಸ್ಪಿಟಲ್ ಅಂತ ಇತ್ತು. ಮಾನ್ಯ ವೆಜ್ ಒಂದು ಮೀಟಿಂಗ್ ಮಾಡಿದರು ಹೋದ ವಾರದಲ್ಲಿ. ಮಾನ್ಯ ಅಶ್ವಥ್ ನಾರಾಯಣ ಅವರು, ಮಾನ್ಯ ಕಮಿಷನರ್ ಅವರು ಮೀಟಿಂಗ್ ಮಾಡಿದ್ವಿ. ಆ ಟೈಮಲ್ಲಿ ನಾನು ನಾನ್ ಕೋವಿಡ್ಗೆ ಬೇಕಂತ ಹೇಳಿಬಿಟ್ಟು ಅಲರ್ಟ್ ಮಾಡ್ಕೊಂಡಿದ್ದೆ ನಾನು. ಬಾಬು ಜಗಜೀವನ್ ರಾಮ್ ಹಾಸ್ಪಿಟಲಲ್ಲಿ 32 ಬೆಡ್ ಆಕ್ಸಿಜನ್ ಬೆಡ್ಡನ್ನು ಅಲಾಟ್ ಮಾಡ್ಕೊಂಡಿದ್ದೆ. ಆಮೇಲೆ ಕಮಿಷನರು ಅಪ್ರೂವ್ ಮಾಡಿದರು. ಮಾನ್ಯ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರು ಅಪ್ರೂವ್ ಮಾಡಿದರು. ಈಗ ನಾನು ನಾನ್ ಕೋವಿಡ್ ಸಮಸ್ಯೆ ಇಲ್ಲ, ಈಗ ಈ ಕೋವಿಡ್ ಪೇಷಂಟ್ಗಳು ಸಮಸ್ಯೆ ಇರೋದು. ಈಗ ಜಾಯಿಂಟ್ ಕಮಿಷನರ್ ಅಡಿಷನಲ್ ಕಮಿಷನರ್ ಆದಂಥ ಸರ್ಫರಾಜ್ ಖಾನ್ ಅವ್ರು ಬಂದಿದ್ದರು. ಈಗ ಕರ್ಕೊಂಡೋಗಿ ನೋಡಿದೆ ನಾನು. ಈಗ ನಾನೇನು ತಿಳ್ಕೊತಾ ಇದ್ದೀನಿ, ಈಗ ನಾನು ಕೋವಿಡ್ ಮಾಡೋದ್ರಿಂದ ಕೋವಿಡ್ ಮಾಡಿಬಿಡುವ ಅಂತ ನನ್ನ ತಲೆಯಲ್ಲಿ ಬಂತು.
ಹಾಗಾಗಿ ಆ ಬಾಬು ಜಗಜೀವನ್ ರಾಮ್ ಹಾಸ್ಪಿಟಲ್ನ ನಾನ್ ಕೋವಿಡ್ ಮಾಡೋದ್ರಿಂದ ಕೋವಿಡ್ ಮಾಡಿದ್ರೆ ಜನಗಳಿಗೆ ಒಳ್ಳೆಯದಾಗ್ತದೆ. ಅಲ್ಲಿ ಆಲ್ರೆಡಿ 32 ಆಕ್ಸಿಜನ್ ವ್ಯವಸ್ಥೆ ಮಾಡಿದ್ವಿ, ಅಲ್ಲಿ ಆಕ್ಸಿಜನ್ ಬೆಡ್ ಇದೆ 32. ಈಗ ನಾನು ಸರ್ಫರಾಜ್ ಖಾನ್ಗೆ ಡಾಕ್ಟರ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದು ಬೇರೆ ಒಂದು ಐ ಸಿ ಯು ವೆಂಟಿಲೇಟರ್ ಆಗೋಕ್ಕೆ ಒಂದು 7 ವ್ಯವಸ್ಥೆ ಮಾಡೋಕ್ಕೆ ನಾನು ಕೇಳ್ಕೊಂಡಿದ್ದೆ. ಸರ್ಫರಾಜ್ ಖಾನ್ ಅವರು ಇಲ್ಲ ಸರ್, ನನ್ನ ಜವಾಬ್ದಾರಿ, ನಾನು ಕಮಿಷನರ್ ಅವ್ರ ಜೊತೆ ಮಾತಾಡಿ ಮಂತ್ರಿಯವ್ರ ಜೊತೆ ಮಾತಾಡಿ ನಾನು ಖಂಡಿತ ಇದು 7 ವೆಂಟಿಲೇಟರ್ ICU ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದಾದರೆ ಏನಾಗ್ತದೆ, ನನ್ನ ಕ್ಷೇತ್ರಕ್ಕೆ ಮಾತ್ರ ಅಂತ ಕಂಡೀಷನ್ ಹಾಕಿದ್ದೀನಿ ನಾನು. ಏನಿಗೆ ಅಂದರೆ ನನ್ನ ಮನೆ ಮೊದಲೇ ದೇವರೇ ಹೇಳಿದ್ದಾನೆ, ಮೊದಲೇ ನಿಮ್ಮ ಮನೆ ನೋಡಿ ಆಮೇಲೆ ಬೇರೆ ಅಂತ. ಈಗ ನನ್ನ ಮನೆಯನ್ನು ನೋಡಿಬಿಟ್ಟೆ ತಾನೆ, ನನ್ನ ಮನೆಯಲ್ಲಿ ಸಮಸ್ಯೆ ಇಲ್ಲ, ಬೇಗದ ಆಚೆಯವ್ರು ಬರಲಿ, ನಮ್ಮ ಕ್ಷೇತ್ರದ ಸಮಸ್ಯೆ ಏನಿಲ್ಲ, ಬೇಗದ ಬೇರೆಯವ್ರು ಬರಲಿ ಇಲ್ಲ ಅಂತ ಹೇಳೋಣ ನಾನು. ಮೊದಲೇ ಪ್ರಯಾರಿಟಿ ನನ್ನ ಕ್ಷೇತ್ರಕ್ಕೆ ಕೊಡಬೇಕು. ಈಗ ಸರ್ಫರಾಜ್ ಖಾನ್ ಒಪ್ಕೊಂಡಿದ್ದಾರೆ ಒಂದು ICU ವೆಂಟಿಲೇಟರ್ದು ICU ಒಂದು 7 ಹಾಕುವ ಅಂತ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಹೋದ ಸತಿನೇ ಇಲ್ಲಿ ನಮ್ಮ ಶಾದಿ ಮಹಲ್ ಅಂತ BBMP ಶಾದಿ ಮಹಲ್ ಅಂತ ಸಂವಾದ ಭವನ ಅಂತೀವಿ ನಾವು, ಅದ್ರಲ್ಲಿ ಹೋದ ಸತಿನ ನಾನು 50 ನಾನ್ ಕೋವಿಡ್ಗೆ ಮಾಡಿದೆ. ಈ ಬಾರಿನೂ ನಾನ್ ಕೋವಿಡ್ ಹಾಸ್ಪಿಟಲ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಏನಕ್ಕಂದರೆ ಎಲ್ಲ ಆಕ್ಸಿಜನ್ ವ್ಯವಸ್ಥೆ ಮಾಡಿದ್ದೀನಿ. ಭಾಳ ಜನ ಸಾಯ್ತಾ ಇರೋದು ಕಾರಣ ಅಂದರೆ ಅವ್ರು ಪಾಸಿಟಿವ್ ಬಂದುಬಿಡ್ತಾ ಇದೆ. ಪಾಸಿಟಿವ್ ಬಂದ ತಕ್ಷಣ ಅವ್ರು ಎಲ್ಲೂ ಹಾಸ್ಪಿಟ್ಲಲ್ಲಿ ಬೆಡ್ ಸಿಗ್ತಾ ಇಲ್ಲ, ಅವ್ರ ಉಸಿರು ತಗೊಳೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಹಾಗಾಗಿ ಅವರು ಭಾಳ ಜನ ಬೀದಿಯಲ್ಲಿ ಸಾಯ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಅಲ್ತಾಫ್ ಖಾನ್ ಅವರು ನಾವೆಲ್ಲ ಮುಖಂಡಗಳು ಸೇರಿ ತೀರ್ಮಾನ ಮಾಡಿ ಇಲ್ಲಿ ಒಂದು 50 ಆಕ್ಸಿಜನ್ ಬೆಡ್ ಇಮಿಡಿಯೇಟ್ ಆಕ್ಸಿಜನ್ ಕೊಟ್ಟರೆ ಅಟ್ಲೀಸ್ಟ್ ರಿಲೀಫ್ ಆಗ್ತದೆ ಅವ್ರಿಗೆ. ಆಕ್ಸಿಜನ್ ನಾನ್ ಕೋವಿಡ್ಗೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಒಂದು ಬರೋ ವಾರದಲ್ಲಿ 6 ಇಲ್ಲ 7 ತಾರೀಕಿಗೆ ಇದು 50 ಹಾಸ್ಪಿಟಲ್ ನಾನ್ ಕೋವಿಡ್ಗೆ ಒಂದು ಉದ್ಘಾಟನೆಯನ್ನು ಮಾಡ್ತೀವಿ. ಅದ್ರ ಜೊತೇಲಿ ಇನ್ನೊಂದು ಇದು ಫಸ್ಟ್ ಇದು ಮಾಡ್ತಾ ಇದ್ವಿ. ಇನ್ನೊಂದು ತಾಜ್ ಶಾದಿ ಮಹಲ್ ಅಂತ ಇದೆ ನಮ್ಮಲ್ಲಿ ಗುರ್ದಳ್ಳಿ ಇದಿರ್ತಾವ ಹಿಂದೆ, ಒಂದು ವಿನಾಯಕ ನಗರ ಅಂತ ಇದೆ, ಅಲ್ಲೂ ಒಂದು ತಾಜ್ ಶಾದಿ ಮಹಲ್ ಅಂತ ಒಂದು ಚೌಟ್ರಿ ಇತ್ತು. ಆ ಚೌಟ್ರಿ ಓನರ್ ಪಾಪ ಮುಂದೆ ಬಂದು ಸರ್ ಜನ ಸಮಸ್ಯೆಯಿಂದ ಭಾಳ ಇದಾಗ್ತಾ ಇದ್ದಾರೆ, ತೊಂದರೆ ಆಗ್ತಾ ಇದೆ ಜನಗಳಿಗೆ, ಆ ಚೌಟ್ರಿನ ನಾನು ಕೊಡ್ತೀನಿ, ಅದು ಬೇಕಾದರೆ ನೀವು ಕೋವಿಡ್ ನಾನ್ ಕೋವಿಡ್ ಯೂಸ್ ಮಾಡ್ಕೊಳ್ಳಿ ಅಂದಿದ್ದಾರೆ. ಅದನ್ನು ಒಂದು ಹಾಸ್ಪಿಟಲ್ ಇದಾದಮೇಲೆ ಅದು ಒಂದು ತಾಜ್ ಶಾದಿ ಮಹಲು ನಾನ್ ಕೋವಿಡ್ಗೆ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ.